ನಮಸ್ತೆ, ವೆಲ್ಕಮ್ ಟು ನ್ಯೂಸ್ ಸೆನ್ಸ್. ನಾನು ಜಾನ್ವಿ. ವೀಕ್ಷಕರೇ, ನೀವಿನ್ನೂ ನಮ್ಮ ಟಿವಿ ವಿಕ್ರಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ನ್ಯೂಸ್ ಸೆನ್ಸ್ ನೋಡಿದ ಮೇಲೆ ನಿಮ್ಗೆ ಏನು ಅನ್ನಿಸ್ತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ದೆಹಲಿಯ ಮುಖ್ಯಮಂತ್ರಿ ಆಮ್ ಆದ್ಮಿ ಪಾರ್ಟಿಯ ಅರವಿಂದ್ ಕೇಜ್ರಿವಾಲ್ ಪ್ರತಿದಿನ ಒಂದೊಂದು ನೆಗೆಟಿವ್ ಸುದ್ದಿಗಳಿಂದ ಸಾರ್ವಜನಿಕವಾಗಿ ಬೆತ್ತಲಾಗ್ತಾ ಇದ್ದಾರೆ. ಆದರೆ ಇವರ ವಿರುದ್ಧ ಬರ್ತಾ ಇರೋ ಯಾವ ಸುದ್ದಿ ಕೂಡ ಸುಳ್ಳು ಸೃಷ್ಟಿ ಅಲ್ಲ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಪ್ರತಿಯೊಂದು ಹಗರಣಗಳು ದಾಖಲೆಗಳ ಸಮೇತ ಬಿಡುಗಡೆ ಆಗ್ತಾ ಇದೆ. ಪ್ರತಿ ಭ್ರಷ್ಟಾಚಾರದ ಆರೋಪವನ್ನು ಸಾಕ್ಷಿ ಸಮೇತವೇ ಜನರ ಮುಂದೆ ಇಡಲಾಗ್ತಾ ಇದೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಈಗಾಗಲೇ ಜಾರಿ ನಿರ್ದೇಶನಾಲಯ ಇಡಿ ಕೇಜ್ರಿವಾಲ್ ಹಿಂದೆ ಬಿದ್ದಿದೆ, ಹಾಗೂ ಕೇಜ್ರಿವಾಲ್ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದಾರೆ. ಹೀಗೆ ತಪ್ಪಿಸ್ಕೊಂಡು ಓಡಾಡ್ತಾ ಇರೋ ಹೊತ್ತಲ್ಲೇ ಒಂದಾದ ಮೇಲೊಂದು ಹಗರಣಗಳು ಬಯಲಾಗ್ತಾ ಇವೆ. ಅಬಕಾರಿ ಹಗರಣದಲ್ಲಿ ಅರೆಸ್ಟ್ ಆಗೋದನ್ನು ತಪ್ಪಿಸ್ಕೋತಾ ಇರೋವಾಗಲೇ ಆಮ್ ಆದ್ಮಿ ಮೊಹಲ್ಲಾ ಕ್ಲಿನಿಕ್ನ ಹಗರಣ ಕೇಜ್ರಿವಾಲ್ ಅವರ ಇನ್ನೊಂದು ಭ್ರಷ್ಟ ಮುಖವನ್ನು ಅನಾವರಣ ಮಾಡಿದೆ. ಸ್ನೇಹಿತರೆ, ಮೊಹಲ್ಲಾ ಕ್ಲಿನಿಕ್ ಹಗರಣವನ್ನು ಈಗಾಗಲೇ ನಾವು ನಮ್ಮ ಹಿಂದಿನ ಕಾರ್ಯಕ್ರಮಗಳಲ್ಲಿ ಸಂಕ್ಷಿಪ್ತವಾಗಿ ನಿಮಗೆ ತಿಳಿಸಿದ್ವಿ. ಕೇಜ್ರಿವಾಲ್ ಅವರದ್ದು ಇನ್ನೊಂದು ಹೊಸ ಹಗರಣ ಬಯಲಿಗೆ ಬಂದ ನೋಡ್ರಿ. ಇದು ಹಾಸ್ಪಿಟಲ್ ಸ್ಕ್ಯಾಮ್. ಬಡೂರ್ ರೋಗಿಗಳದು ದೆಹಲಿ ಟ್ಯಾಕ್ಸ್ ಪೇಯರ್ಗಳದು ರೊಕ್ಕ ದೋಚಿರೋ ಕೋಟಿಗಟ್ಟಲೆದು ಸ್ಕ್ಯಾಮ್ ನೋಡ್ರಿ. ಇದು ವಿಷಯ ಏನಪ್ಪ ಅಂತಂದ್ರೆ, ದೆಹಲಿ ತುಂಬ ಈ ಆಮ್ ಆದ್ಮಿ ಪಕ್ಷ ಆಮ್ ಆದ್ಮಿ ಮೊಹಲ್ಲಾ ಕ್ಲಿನಿಕ್ಗಳನ್ನು ಓಪನ್ ಮಾಡಿದೆ. ಬಡೂರ ಸಲುವಾಗಿ, ದೆಹಲಿ ಪ್ರಜೆ ಸಲುವಾಗಿ ಉಚಿತ ಮತ್ತು ರಿಯಾಯಿತಿ ದರದಾಗ ಚಿಕಿತ್ಸೆ ಕೊಡ್ತೀವಿ ಅಂತ ಹೇಳಿಕೊಂಡು ಶುರು ಮಾಡಿರೋ ಸರ್ಕಾರಿ ದವಾಖಾನೆಗಳಿವು. ಏ, ಭಾರಿ ಅದಲ್ಲ ಉದ್ದೇಶ ಅಂದರೆ ನೀವು ಇದ್ರಾಗ ಹೆಂಗೆ ಸ್ಕ್ಯಾಮ್ ಅಂತ ಕೇಳ್ತೀರಿ ನೀವು? ಹಾಂ, ಅಲ್ಲಿ ಅದ ಟ್ವಿಸ್ಟ್ ನೋಡ್ರಿ. ಈ ಆಮ್ ಆದ್ಮಿ ಕ್ಲಿನಿಕ್ದಾಗ ಟೆಸ್ಟಿಂಗ್ ಲ್ಯಾಬ್ರೇಟ್ರಿ ಮತ್ತು ಮೆಡಿಸಿನ್ ಸೆಂಟರ್ಗಳು ಇಲ್ಲ. ಸ್ಕ್ಯಾನಿಂಗ್, ಎಕ್ಸ್ರೇ, ಅಲ್ಟ್ರಾಸೌಂಡ್ ಇಂಥ ಯಾವುದೇ ಟೆಸ್ಟ್ ಇದ್ರೂ ಪ್ರೈವೇಟ್ ಲ್ಯಾಬ್ಗಳಿಗೆ ಹೋಗಿ ರಿಪೋರ್ಟ್ ತೊಗೊಂಡು ಬರಬೇಕು. ಅದೇ ಥರ ಔಷಧ, ಗುಳಿಗೆ, ಇಂಜೆಕ್ಷನ್ ಏನೇ ಬೇಕಂದ್ರೂ ಹೊರಗಿಂದನೇ ತರಬೇಕು ನೋಡ್ರಿ. ಈ ಕೇಜ್ರಿವಾಲ್ ಸಾಹೇಬ್ರು ಏನು ಮಾಡ್ಯಾರಂದ್ರೆ, ತಮಗೆ ಬೇಕಾಗಿರೋ ಲ್ಯಾಬ್ಗಳ ಜೋಡಿ ಕ್ಲಿನಿಕ್ಗಳನ್ನು ಟೈ ಅಪ್ ಮಾಡ್ಕೊಂಡು ಬಿಟ್ಟಾರ. ಯಾರೇ ಪೇಷಂಟ್ ಬಂದ್ರೂ ಅದೇ ಲ್ಯಾಬಿಗೆ ಹೋಗಿ ಟೆಸ್ಟ್ ಮಾಡಿಸ್ಕೊಂಡು ರಿಪೋರ್ಟ್ ತರಬೇಕು. ಯಾರೇ ಮೆಡಿಸಿನ್ ತರಬೇಕಂದ್ರೂ ಅಲ್ಲಿಂದನೇ ಹೋಗಿ ತರಬೇಕು. ಏ, ಇದೇನು ಬಿಡ್ರಿ, ಎಲ್ಲ ಕಡೆ ನಡೀತದೆ ಅಲ್ಲ ಅಂತೀರೇನು ನೀವು? ಇಷ್ಟೇ ಆಗಿದ್ರೆ ಅಷ್ಟು ಸುದ್ದಿ ಆಗ್ತಿರ್ಲಿಲ್ಲರಿಪ್ಪ. ಈ ಆಮ್ ಆದ್ಮಿಗಳು ಇನ್ನೂ ಒಂದು ಲೆವೆಲ್ ಜಾಸ್ತಿನೇ ಅನ್ಕೋರಿ ನೀವು. ತಮ್ಮ ಆಮ್ ಆದ್ಮಿ ಮೊಹಲ್ಲಾ ಕ್ಲಿನಿಕ್ಗಳದ್ರಾಗ ಸಾವಿರಾರು ನಕಲಿ ಪೇಷಂಟ್ ಫೈಲ್ಸ್ ಓಪನ್ ಮಾಡಿಬಿಟ್ಟಾರ. ಎಲ್ಲದಕ್ಕೂ ನಕಲಿ ಫೋನ್ ನಂಬರ್ಸ್ ಹಾಕಿ ಲ್ಯಾಬಿಂದ ಫೇಕ್ ರಿಪೋರ್ಟ್ಸ್ ರೆಡಿ ಮಾಡಿಸೋದು, ಬಿಲ್ ಮಾಡೋದು, ಇದೇ ದೊಡ್ಡ ವ್ಯವಹಾರ ಆಗ್ಬಿಟ್ಟದ್ರಿ. ಈಗ ಈ ಅವ್ಯವಹಾರ ಹೊರಗೆ ಬಂದದ. ದೆಹಲಿಯ ಲೆಫ್ಟಿನೆಂಟ್ ಗವರ್ನರ್ ಸಕ್ಸೇನಾ ಅವರು ತನಿಖೆಗೆ ಆದೇಶ ಕೊಟ್ಟಾರೆ. ಸದ್ಯದಾಗೆ ಕೇಜ್ರಿವಾಲ್ ಕೈಗೆ ಕೋಳ ಹಾಕೋದು ಫಿಕ್ಸ್ ಅಂತ ತಿಳ್ಕೊರಿ ನೀವು. ಸುಮಾರು ಏನಿಲ್ಲಂದ್ರೂ 100 ಕೋಟಿಗಟ್ಟಲೆ ಅವ್ಯವಹಾರ ಅದ ಈ ಹಗರಣದಾಗ. ಅಸ್ತಿತ್ವದಾಗ ಇಲ್ಲದೆ ಇರೋ ಫೋನ್ ನಂಬರ್ಗಳು ಡೇಟಾಬೇಸ್ನಾಗ ಹಾಕಿ ಪೇಷಂಟ್ ರೆಕಾರ್ಡ್ ಕ್ರಿಯೇಟ್ ಮಾಡ್ಯಾರಂದ್ರೆ ಇವ್ರು ಎಂಥ ದಗಲ್ಬಾಜಿಗಳಿರ್ಬೇಕು ನೀವು ಲೆಕ್ಕ ಹಾಕ್ರಿ. ಸುಮಾರು 11,000 ಪೇಷಂಟ್ಗಳ ಫೋನ್ ನಂಬರ 00 ಅಂತ ಹಾಕ್ಬಿಟ್ಟಾರ. ಇನ್ನು 8,000 ಫೋನ್ ನಂಬರ ಸುಮ್ಮನೆ ಗೆರಿ ಎಳೆದ್ಬಿಟ್ಟಾರ. ಇನ್ನೊಂದಿಷ್ಟು ಫೋನ್ ನಂಬರ್ಸ ಬರೀ 9999 ಅಂತ ಹಾಕೊಂಡು ಹೋಗ್ಬಿಟ್ಟಾರ. ಏ ನಂಬರ್ ಹೇಳಿನ್ರಿ, ಯಾ ಮತ್ತೆ ತಪ್ಪು ತಿಳ್ಕೊಬೇಡ್ರಿ ನೀವು. ಏನಾರೆ ಈ ಥರ ಫೋನ್ ನಂಬರ್ಸ್ಗಳು ಹಾಕಿ ಸುಳ್ಳು ಸುಳ್ಳರೆ ಪೇಷಂಟ್ ಅದಾರ ಅಂಥೇಳಿ ನಂಬಿಸಿ ಲ್ಯಾಬಿಂದ ರಿಪೋರ್ಟ್ ತರಿಸೋದು ಇವ್ರ ಕೆಲಸ. ಅಜಿಲಸ್ ಡಯಾಗ್ನೋಸ್ಟಿಕ್ಸ್ ಲಿಮಿಟೆಡ್ ಮತ್ತು ಮೆಟ್ರೋಪೊಲಿಸ್ ಹೆಲ್ತ್ ಕೇರ್ ಲಿಮಿಟೆಡ್ ಅನ್ನೋ 2 ಲ್ಯಾಬ್ಗಳ ಜೋಡಿ ಇವ್ರದ್ದು ಕನೆಕ್ಷನ್. ಆ ಲ್ಯಾಬ್ಗಳು ಮನಸ್ಸಿಗೆ ಬಂದಿದ್ದಷ್ಟು ಬಿಲ್ ಮಾಡೋದು, ಆ ಬಿಲ್ ಮೇಲಿರೋ ಕಮಿಷನ್ ಅಮೌಂಟ್ ಕೇಜ್ರಿವಾಲ್ನ ಕಿಶೆಗೆ ಹೋಗೋದು. 2027ರಿಂದ ಇವತ್ತಿನ ತನಕ ಇದೇ ಕಳ್ಳಾಟ ಆಡ್ಕೊಂಡು ಬಂದಿರೋ ಈ ಆಮ್ ಆದ್ಮಿ ಕ್ಲಿನಿಕ್ಗಳ ಮೇಲೆ ಸೆಪ್ಟೆಂಬರ್ನಾಗೆ ಕಂಪ್ಲೇಂಟ್ ಆಗಿತ್ತು. ಆದ್ರೆ ಈ ಹಗರಣಕ್ಕೆ ಫುಲ್ ಸ್ಟಾಪೇ ಬಿದ್ದಿರಲಿಲ್ಲ ನೋಡ್ರಿ. ಈಗ ಅದೇ ಲ್ಯಾಬ್ ಜೋಡಿ ಟೈಅಪ್ ಕಂಟಿನ್ಯೂ ಮಾಡಲಿಕ್ಕೆ ರಿನಿವಲ್ ಬೇಕು ಅಂತ ಕೇಳಿದಾಗ ಡೌಟ್ ಬಂದು ಲೆಫ್ಟಿನೆಂಟ್ ಗವರ್ನರ್ ತನಿಖೆಗೆ ಆದೇಶ ಕೊಟ್ಟಾರ. ಇದಾದ ನಂತರ ಈಗ ಸರ್ಕಾರ ಕೊಡೋ ಮುಖ್ಯಮಂತ್ರಿ ನಿವಾಸದ ಸಿವಿಲ್ ವರ್ಕ್ ಲೆಕ್ಕದಲ್ಲಿ ಕೋಟಿಗಟ್ಟಲೆ ಲೂಟಿ ಮಾಡಿರೋ ರಿಪೋರ್ಟ್ ಬಂದಿದೆ. ಎಸ್, ಆಮ್ ಆದ್ಮಿ ಅಂತ ಹೇಳ್ಕೊಳ್ಳೋ ಒಬ್ಬ ವ್ಯಕ್ತಿ ತನ್ನ ಮನೆಯ ರಿನೋವೇಷನ್ಗೆ ಬರೀ ಸಿವಿಲ್ ವರ್ಕ್ಗೆ ಮಾಡಿರೋ ಖರ್ಚು ಬರೋಬ್ಬರಿ 29 ಕೋಟಿ. ಕೇಜ್ರಿವಾಲ್ ತಮ್ಮ ಅಫೀಷಿಯಲ್ ರೆಸಿಡೆನ್ಸ್ನ ಸಿವಿಲ್ ವರ್ಕ್ಗೆ ಎಷ್ಟು ಖರ್ಚು ಮಾಡಿದ್ದಾರೆ ಅಂತ ತಿಳ್ಕೊಳ್ಳೋದಕ್ಕೆ RTI ಮೂಲಕ ಮಾಹಿತಿಯನ್ನು ಕೇಳಲಾಗಿತ್ತು. RTI ನೀಡಿರೋ ಮಾಹಿತಿ ಪ್ರಕಾರ ಕೇಜ್ರಿವಾಲ್ ತಮ್ಮ CM ಬಂಗ್ಲೆಗೆ 2015ರಿಂದ 2022 ತನಕ
ಸಿವಿಲ್ ವರ್ಕ್ಗೆ ಖರ್ಚು ಮಾಡಿರೋ ಒಟ್ಟು ಮೊತ್ತ 29,56,35,074 ರೂಪಾಯಿ. ಇದು ಸರಳ ಮತ್ತು ಪ್ರಾಮಾಣಿಕ ಅಂತ ಹೇಳ್ಕೊಳ್ಳೋ ಒಬ್ಬ ಮುಖ್ಯಮಂತ್ರಿಯ ಜೀವನ ಶೈಲಿ ಅನ್ಬಹುದಾ? ಜಸ್ಟ್ ಸಿವಿಲ್ ವರ್ಕ್ಗೆ 7 ವರ್ಷದಲ್ಲಿ 29 ಕೋಟಿ ಖರ್ಚು ತೋರಿಸ್ತಾರಂದ್ರೆ ಇದು ತನಿಖೆ ಮಾಡೋ ವಿಚಾರ ಅಲ್ವಾ? ಅಫ್ಕೋರ್ಸ್, ಕೇಂದ್ರ ಗೃಹ ಸಚಿವಾಲಯ ಇದನ್ನು CBI ತನಿಖೆಗೆ ಕೊಟ್ಟಿದ್ದಾಗಿದೆ. ಇದರ ನಡುವೆ ಈಗ ಕೇಜ್ರಿವಾಲ್ ತಮ್ಮ ನೈತಿಕತೆಯಲ್ಲಿ ಇನ್ನೊಂದು ಮೆಟ್ಟಿಲು ಕೆಳಗಿಳಿದಿದ್ದಾರೆ. ಲೋಕಸಭಾ ಚುನಾವಣೆಗೆ ತಯಾರಿ ನಡೆಸಿರೋ ಕೇಜ್ರಿವಾಲ್ ಈಗ ಗುಜರಾತ್ನ ಭರೂಚ್ ಲೋಕಸಭಾ ಕ್ಷೇತ್ರಕ್ಕೆ ಜೈಲಲ್ಲಿರೋ ಒಬ್ಬ ಆರೋಪಿನ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಿದ್ದಾರೆ. ಈ ಹಿಂದೆ ಕ್ರಿಮಿನಲ್ ಹಿನ್ನೆಲೆ ಇರೋರು, ಆರೋಪ ಇರೋರು ಚುನಾವಣೆಗೆ ಸ್ಪರ್ಧಿಸೋದನ್ನು ವಿರೋಧ ಮಾಡ್ತಾ ಇದ್ದ ಕೇಜ್ರಿವಾಲ್ ಈಗ ತಮ್ಮ ಪಕ್ಷದಿಂದ ಅಂಥದ್ದೇ ವ್ಯಕ್ತಿಗೆ ಟಿಕೆಟ್ ಕೊಡ್ತಾ ಇದ್ದಾರೆ. ಚೈತಾರ್ ವಾಸವ್ ಅನ್ನೋ ಹಾಲಿ ಶಾಸಕನ ಮೇಲೆ ಅರಣ್ಯಾಧಿಕಾರಿಗಳ ಸುಲಿಗೆ ಮತ್ತು ಹಲ್ಲೆ ಆರೋಪ ಇದೆ. ಈಗಾಗಲೇ 2 ತಿಂಗಳಿಂದ ಆತ ಜೈಲಲ್ಲಿದ್ದಾನೆ. ಆ ವ್ಯಕ್ತಿ ನಿರಪರಾಧಿ ಅಂತ ಪ್ರೂವ್ ಆಗಿ ಹೊರಗೆ ಬಂದ ಮೇಲೆ ಟಿಕೆಟ್ ಕೊಟ್ಟಿದ್ರೆ ಖಂಡಿತ ಕೇಜಿ ನಡೆಯನ್ನು ವಿರೋಧಿಸೋ ಅಗತ್ಯ ಬರ್ತಾ ಇರಲಿಲ್ಲ. ಆದರೆ ಇಲ್ಲಿ ಆತ ಇನ್ನೂ ಜೈಲಲ್ಲಿದ್ದಾಗಲೇ ಚುನಾವಣಾ ಅಭ್ಯರ್ಥಿಯಾಗಿ ಘೋಷಿಸಿರೋದು ಕೇಜ್ರಿವಾಲ್ ಅವರ ನೈತಿಕ ಅಧಃಪತನವನ್ನು ತೋರಿಸ್ತಾ ಇದೆ. ಬಹುಶಃ ತಾವು ಶೀಘ್ರದಲ್ಲೇ ಜೈಲ್ ಸೇರೋ ಅಪಾಯದ ಮುನ್ಸೂಚನೆ ಇರೋದ್ರಿಂದ ತಾವೊಂದೊಮ್ಮೆ ಅಂಥ ಪರಿಸ್ಥಿತಿ ಎದುರಿಸಿದ್ರೆ ಆಗ ಸಮರ್ಥನೆ ಮಾಡ್ಕೋಬಹುದು ಎಂಬ ಮುಂದಾಲೋಚನೆ ಇಟ್ಕೊಂಡು ಈ ತಂತ್ರ ಮಾಡಿದಾರಾ? ಖಂಡಿತ ಗೊತ್ತಿಲ್ಲ. ಆದರೆ ಭ್ರಷ್ಟಾಚಾರಗಳ ಸರಮಾಲೆಯನ್ನೇ ಕೊರಳಿ ಕಟ್ಕೊಂಡಿರೋ ಕೇಜ್ರಿವಾಲ್ ಅತಿ ಶೀಘ್ರದಲ್ಲಿ ಜೈಲಿನ ಅತಿಥಿ ಆಗೋದಂತೂ ಬಹುತೇಕ ಗ್ಯಾರಂಟಿ ಆಗಿದೆ. ನ್ಯೂಸ್ ಸೆನ್ಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನು ನಮ್ಮ TV ವಿಕ್ರಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಇದಾಗಿತ್ತು ಇವತ್ತಿನ ನ್ಯೂಸ್ ಸೆನ್ಸ್. ನೋಡ್ತಾ ಇರಿ TV ವಿಕ್ರಮ. ದೇಶ ನಿಮ್ಮ ಕೈಯಲ್ಲಿ, ಅಂದರೆ ನಮ್ಮೆಲ್ಲರ ಕೈಯಲ್ಲಿ. TV ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. TV ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.